ವಿಧಾನಸಭೆ ಗೆದ್ದಂತೆ ಲೋಕಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ ಈ ಬಾರಿ ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ರೆಡಿ ಆಗಿದೆ ಮಿಷನ್ 20 ಸಾಧಿಸೋದಕ್ಕೆ ಹೊಸ ರಣತಂತ್ರವನ್ನ ಕೈ ನಾಯಕರು ಹೆಣೆದಿದ್ದಾರೆ 2024 ರಲ್ಲಿ ಕರ್ನಾಟಕದಿಂದ ಸ್ಪರ್ಧೆ ಮಾಡುತ್ತಾರ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾರನ್ನ ಕರ್ನಾಟಕದಿಂದ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದೆ ಈ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಎಬ್ಬಿಸೋದಕ್ಕೆ ಕೈ ರಣತಂತ್ರ ಕರ್ನಾಟಕದ ಸೇಫ್ ಕ್ಷೇತ್ರ ಹುಡುಕಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪ್ರಬಲವಾಗಿರುವ ಕಡೆ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ಸಿಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧೆಯ ಬಗ್ಗೆ ಚರ್ಚೆ ಪ್ರಿಯಾಂಕಾ ಗಾಂಧಿ ಅವರು ಈ ಲೋಕಸಭೆ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾರೆ ಅಂತ ಹೇಳೋದು ಇನ್ನೂ ಕೂಡ ಅದು ಅಧಿಕೃತವಾಗಿ ನಮಗೆ ತಿಳಿದು ಬಂದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅಂತವರು ನಾಯಕಿಯವರು ಅಂತವರು ಕರ್ನಾಟಕದ ಅದು ನಮ್ಮ ಮೈಸೂರು ಕ್ಷೇತ್ರದಿಂದ ಕೊಡಗು ಮೈಸೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ನಾವು ನಿಜವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ ಜೊತೆ ಇದು ನಮಗೆ ಒಂದು ಉತ್ತಮವಾದ ಪರಿಣಾಮಕಾರಿಯಾದ ಕಾಂಗ್ರೆಸ್ಗೆ ಬೆಳವಣಿಗೆ ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಆಗ್ತದೆ ಮತ್ತು ನಮಗೆ ಮೈಸೂರು ಕ್ಷೇತ್ರದಲ್ಲಿ ಸುಮಾರು 6 ಕ್ಷೇತ್ರಗಳು ನಮ್ಮ ಕೈಯಲ್ಲಿದೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಈ ಭಾಗದಲ್ಲಿ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರೋ ಒಂದು ಹುರುಪು ನೋಡಿದ್ರೆ ಮತ್ತೆ ನಮಗೆ ಸಹಾಯವಾಗಬಹುದು ಮತ್ತು ನಮ್ಮ ಯಾರ ಅಭ್ಯರ್ಥಿಗಳನ್ನು ಗೆಲ್ಲೋದು ಕೂಡ ಪ್ರಶಾಂತ್ ಪ್ರಿಯಾಂಕಾ ಗಾಂಧಿಯನ್ನ ಕರ್ನಾಟಕದಿಂದ ಕಣಕ್ಕೆ ಇಳಿಸೋ ಬಗ್ಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಸೋ ಏನಿದು ಸ್ಟ್ರಾಟಜಿ ನೋಡಿ ಭವನ ಇಟ್ಸ್ ಅ ಪ್ಯೂರ್ ಅಂದ್ರೆ ಇಲ್ಲಿಯವರೆಗಂತೂ ಇದೊಂದು ಸ್ಪೆಕ್ಯುಲೇಷನ್ ಎಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಬಂದು ಸ್ಪರ್ಧೆ ಮಾಡೇ ಬಿಡ್ತಾರೆ ಅಂತಕಂತದ್ದಿಲ್ಲ ಆದರೆ ನಾನು ಆಗಲೇ ಹೇಳಿದಂತೆ ರಾಜಕೀಯ ಪಕ್ಷಗಳು ಆಗಾಗ ನೀರಲ್ಲಿ ಚೆಂಡು ಒಗಿತವೆ ನೋಡ್ತವೆ ಹೇಗೆ ಪ್ರತಿಸ್ಪಂದನೆ ಜನರದ್ದು ಸಿಗುತ್ತೆ ಅನ್ನುವ ರೀತಿ ಆ ಕಾರಣದಿಂದ ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಅಂತಕಂತ ಸುದ್ದಿಗಳು ಹರಿದಾಡ್ತಾ ಇವೆ ಎಲ್ಲಿಂದ ಸ್ಪರ್ಧಿಸ್ತಾರೆ ಅಂತ ನೋಡಿದಾಗ 1978 ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರು ಪುನರ್ಜನ್ಮ ನೀಡಿತ್ತು ಆ ಕಾರಣದಿಂದ ಚಿಕ್ಕಮಗಳೂರಿನಿಂದ ಸ್ಪರ್ಧಿಸಬಹುದು ಅಂತ ಆದರೆ ಹಳೆಯ ಚಿಕ್ಕಮಗಳೂರಿಗೂ ಈಗೂ ತುಂಬ ವ್ಯತ್ಯಾಸ ಇದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಬಿಜೆಪಿಯಲ್ಲಿ ಸತತವಾಗಿ ಲೋಕಸಭಾ ಚುನಾವಣೆಯನ್ನು ಗೆಲ್ತಾ ಇದೆ ಪಕ್ಕದ ಮೈಸೂರು ಕೊಡಗು ಕ್ಷೇತ್ರ ಸಿದ್ದರಾಮಯ್ಯನವರ ಸ್ವಂತ ಕ್ಷೇತ್ರ ಈ ಬಾರಿ ಅಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ 8ರಲ್ಲಿ ಕೊಡಗಿನ 2 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಮೈಸೂರಿನಲ್ಲೂ ಕೂಡ ಬಿಜೆಪಿ ಗೆದ್ದಿದ್ದು ಶ್ರೀವತ್ಸ ಅವರ ಕೃಷ್ಣರಾಜ ಕ್ಷೇತ್ರ ಬಿಟ್ಟರೆ ಜಿ ಟಿ ದೇವೇಗೌಡರು ಅಪ್ಪ ಮಕ್ಕಳು 2 ಕ್ಷೇತ್ರ ಗೆದ್ದಿದ್ದಾರೆ ಉಳಿದೆಲ್ಲವನ್ನ ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿದೆ ಅಂತಕ್ಕಂಥದ್ದು ಕೂಡ ಪ್ರಿಯಾಂಕಾ ಗಾಂಧಿ ಅವರನ್ನು ಅಲ್ಲಿ ನಿಲ್ಲಿಸಬಹುದಾ ಅಂತಕ್ಕಂಥ ಚರ್ಚೆಗೆ ನಾಂದಿ ಹಾಡಿದ್ದು ಇದು ಪ್ರಮುಖವಾಗಿ ಅಂದರೆ ನನಗನ್ಸುತ್ತೆ ಇದರಲ್ಲಿ ಇನ್ನೊಂದು ಅಂಶವೂ ಕೂಡ ಇರಬಹುದು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸ್ಪರ್ಧಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿ ಅವರನ್ನೇ ಕರೆತಂದ್ರೆ ಹೇಗೆ ಅನ್ನೋದು ಸಿದ್ದರಾಮಯ್ಯ ವಿರೋಧಿ ಬಣದ ಸ್ಟ್ರಾಟಜಿ ಕೂಡ ಇರ್ಬೋದು ಯು ಡೋಂಟ್ ನೋ ಪಾಲಿಟಿಕ್ಸ್ನಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಆದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ನೋಡಿದಾಗ ಕಾಂಗ್ರೆಸ್ಗೆ ಕರ್ನಾಟಕದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ 2023ರಲ್ಲಿ ಒಂದು ದೊಡ್ಡ ವಿಧಾನಸಭೆಯ ಚುನಾವಣೆಯಲ್ಲಿ ಒಂದು ದೊಡ್ಡ ಜಯದ ನಂತರ ಕೇಂದ್ರದ ಟ್ಯಾಲಿಗೆ ಕೇಂದ್ರದ ಕಿಟ್ಟಿಗೆ ಕರ್ನಾಟಕದಿಂದ ಹೆಚ್ಚು ಸೀಟ್ಗಳು ಬರುತ್ತೆ ಬರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ನೋಡಿ 2014ರಲ್ಲಿ ಕಾಂಗ್ರೆಸ್ ವಾಸ್ ಅಟ್ 44 2019ರಲ್ಲಿ ಕಾಂಗ್ರೆಸ್ ವಾಸ್ ಅಟ್ 55 ನ್ಯಾಷನಲ್ಲಿ ಅತ್ಯಂತ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಐ ಥಿಂಕ್ 112 ಸೀಟು 1999ರಲ್ಲಿ ವಾಸ್ ಅ ಲೋವೆಸ್ಟ್ ಫಾರ್ ಕಾಂಗ್ರೆಸ್ ಇನ್ ಇಂಡಿಯಾ ಆದರೆ ತದನಂತರ 14-19ರ ಪರ್ಫಾರ್ಮೆನ್ಸ್ನಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಕಾಂಗ್ರೆಸ್ನ ಸ್ಥಾನಗಳು ಜಾಸ್ತಿ ಆಗಬೇಕಾದ್ರೆ ಎಲ್ಲಾಗಬೇಕು ನೋಡಿ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ ಇಸ್ ಅ ಜೂನಿಯರ್ ಪಾರ್ಟ್ನರ್ ಆಫ್ ಡಿ ಎಂ ಕೆ ಬಿಹಾರದಲ್ಲಿ ಕಾಂಗ್ರೆಸ್ ಇಸ್ ಅ ಜೂನಿಯರ್ ಪಾರ್ಟ್ನರ್ ಆಫ್ ನಿತೀಶ್ ಅಂಡ್ ಲಾಲು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರ ಜೊತೆಗೆ ಮೂರನೇ ಪಕ್ಷ ಕಾಂಗ್ರೆಸ್ಗೆ ಸ್ಪೇಸ್ ಇರತಕ್ಕಂಥದ್ದೇ ಇಲ್ಲಿ ಭಾವನಾ ಆಂಧ್ರ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಭಾಳ ದೊಡ್ಡ ಸ್ಪೇಸ್ ಉಳಿದಿಲ್ಲ ಕೇರಳದಲ್ಲಿ ಕಾಂಗ್ರೆಸ್ ಸಿ ಪಿ ಎಂ ಜೊತೆ ಸೆಣಸಬೇಕು ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಇರೋದು 20 ಸೀಟ್ಗಳು ಅದರಲ್ಲಿ 10 ಸಿ ಪಿ ಎಂ ಗೆದ್ದು ಅಂದ್ಕೊಳ್ಳೋಣ 10 ಕಾಂಗ್ರೆಸ್ ಗೆಲ್ಲಬಹುದು ಕರ್ನಾಟಕದಲ್ಲಿ 28 ಸೀಟ್ಗಳಲ್ಲಿ ಬಿಜೆಪಿ 25ರಲ್ಲಿ ಕಳೆದ ಬಾರಿ ಏನು ಗೆದ್ದಿತ್ತು ಬಿಜೆಪಿ ಒಂದು ರೀತಿಯ ಹತಾಶ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರುವಾಗ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಹೀಗಾಗಿ ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಈ 4 ರಾಜ್ಯಗಳು ಕಾಂಗ್ರೆಸ್ಗೆ ಸೀಟ್ಗಳನ್ನು ತಂದುಕೊಡಬಹುದು
ಆಗ ಮಾತ್ರ ಕಾಂಗ್ರೆಸ್ 100 ರ ಗಡಿಗೆ ಮುಟ್ಟಬಹುದು ಅಂತಕಂತದ್ದು ಕಾಂಗ್ರೆಸ್ನ ಮ್ಯಾನೇಜರ್ ಗಳ ಲೆಕ್ಕಾಚಾರ ಎಸ್ ಪ್ರಶ್ನೆ ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಎಲ್ಲಿ ಅಕಾಮಡೇಟ್ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಕರ್ನಾಟಕದ ಚರ್ಚೆ ಬರುತ್ತೆ ಪ್ರಿಯಾಂಕಾ ಗಾಂಧಿ ಬಂದು ನಿಜಕ್ಕೂ ಸ್ಪರ್ಧಿಸ್ತಾರಾ ಸೇಫ್ ಸೀಟ್ ಉಂಟಾ 99 ರಲ್ಲಿ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ಸ್ಪರ್ಧಿಸಿದಾಗ ಇಟ್ ವಾಸ್ ಅ ಸೇಫ್ ಸೀಟ್ 99 2004 ವರೆಗೆ ಬಳ್ಳಾರಿ ಎಂದೂ ಕಾಂಗ್ರೆಸ್ ಸೋತಿರಲಿಲ್ಲ ಆದರೆ ಅಂತ ಸೇಫ್ ಸೀಟ್ ಗಳು ಈಗ ಕರ್ನಾಟಕದಲ್ಲಿ ಉಳ್ಕೊಂಡಿವೆಯಾ ಇವೆಲ್ಲವೂ ಕೂಡ ಭವಿಷ್ಯದ ಪ್ರಶ್ನೆಗಳು ಭಾವನ ಎಸ್ ಎಸ್ ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ ನ ನಂತರ ಮಾತಾಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್